ಮ್ಯಾಂಗೋ ಸೀಸನ್ ನಡೀತಾ ಇದೆ ಮತ್ತು ಅದರಿಂದ ಈ ಥರದ ರೆಸಿಪೀಸ್ ಇಷ್ಟ ಆಗೋಲ್ಲ ಹೇಳ್ರಿ ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗೋ ರಸ್ನ ಅಥವಾ ಮ್ಯಾಂಗೋ ಫ್ರೂಟಿಯನ್ನು ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಸುಲಭ ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಎರಡು ಮ್ಯಾಂಗೋ ಇದ್ದರೆ ಸಾಕು ಈ ಥರದ ನಮ್ಮ ನಾನು ನಿಮ್ಗೆ ಫ್ರೂ ಫ್ರೂಟಿನ ಮ್ಯಾಂಗೋ ಫ್ರೂಟಿನ ಮಾಡೋದು ತೋರಿಸ್ತೀನಿ ಮತ್ತು ವಿಧ ವಿಧವಾದ ಅಡಿಗೆಗಳಿಗೆ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೆಡೀರಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಒಂದು ಹಣ್ಣಾಗಿರುವಂಥ ಇದು ಸ್ವೀಟ್ ಆಗಿರುವಂಥ ಇದು ಬೇಕು ಮ್ಯಾಂಗೋ ಮತ್ತು ಇನ್ನೊಂದು ರಾ ಮ್ಯಾಂಗೋ ಅಂತ ಹೇಳ್ತಿವಲ್ಲ ಅದು ಒಂದು ಕಪ್ನಷ್ಟು ಸ್ವೀಟ್ ಆಗಿರೋ ಮ್ಯಾಂಗೋನ ಹಾಕಿ ಆಯಿತು ಮತ್ತು ಒನ್ ಫೋರ್ತ್ ಕಪ್ನಷ್ಟು ಈ ಥರ ಕಗ್ ಮ್ಯಾಂಗೋ ಇದು ಖಗ್ ಮೆ ಖಗ್ ಮ್ಯಾಂಗೋ ಅಂತ ಹೇಳ್ತೀವಲ್ಲ ಹಸಿ ಇರುವಂಥ ಮ್ಯಾಂಗೋ ಕಚ್ಚಾ ಮ್ಯಾಂಗೋ ಅಂತ ಹೇಳ್ತೀವಲ್ಲ ಅದು ಎರಡು ಕಪ್ನಷ್ಟು ನೀರು ಹಾಕಿ ಕುಕ್ಕರ್ದಲ್ಲಿ ವಿಸಿಲ್ ಹಾಕ ಇಟ್ಬಿಡಬೇಕು ನಾಲ್ಕರಿಂದ ಐದು ಬಿಸಿಲ್ಸ್ ಆಯಿತು ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡಿದ್ದೀನಿ ಮತ್ತು ಕುಕ್ಕರ್ ಏನಿದೆಯಲ್ಲ ತಾನಾಗಿಯೇ ಡೀ ಪ್ರೆಷರೈಸ್ ಆಗೋಕ ಬಿಟ್ಟುಬಿಟ್ಟಿದ್ದೀನಿ ಆಮೇಲೆ ಈಗ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ ಜಾಸ್ತಿ ಏನು ನೀರು ನೀರು ಇರ್ತಿತ್ತಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ಅದನ್ನು ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಕೋಬೋದು ಈಗ ಮತ್ತು ಸೇಮ್ ಅದೇ ಕುಕ್ಕರ್ದಲ್ಲಿ ನಾನು ಇದು ಮ್ಯಾಂಗೋನೆಲ್ಲ ಹಾಕಿದ್ದೀನಿ ಪಲ್ಪನ್ನು ಮತ್ತು ಸಕ್ಕರೆ ನೀವು ನಿಮಗೆ ತಕ್ಕಷ್ಟು ಹಾಕ್ಬೋದು ನಾನು ಒಂದು ಸ್ವಲ್ಪ ಈ ಥರ ಸಕ್ಕರೆನ ಹಾಕಿ ಇದನ್ನು ಇದ್ದೀನಿ ಈ ಥರ ಇರ್ತೈತಲ್ಲ ಅದರಿಂದ ಈ ಥರ ಸ್ವಲ್ಪ ಮ್ಯಾಶ್ ಹೋಗಬೇಕು ಇದಕ್ಕೆ ಒಂದು ಸ್ವಲ್ಪ ಕುದಿಸ್ಬೇಕು ಕುದಾದ ನಂತರ ಇದನ್ನು ಮತ್ತೆ ಸೋಸಿದ್ದೀನಿ ನಾನೀಗ ಆಮೇಲೆ ಇದು ಸೋಸದಾದ ಕುಳೆ ಇದು ತಂಪಾದ ಆದಕಳೆ ಇದನ್ನು ನಾವು ಸರ್ವ್ ಮಾಡಬೇಕು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಇದರದು ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿಕೊಂಡು ಆಮೇಲೆ ಇದನ್ನು ಕೂ ಕೋಲ್ಡ್ ಆಗಿರೋದ್ರ ಆವಾಗ ಇದನ್ನು ಸರ್ವ್ ಮಾಡಬೇಕು ತುಂಬ ಟೇಸ್ಟಿ ಆಗ್ತೈತಿ ಮತ್ತು ಇದನ್ನು ಕೂಡ ನೀವು ಸ್ಟೋರ್ ಮಾಡ್ಕೊಂಡು ಟೂ ಡೇಸ್ ಇಟ್ಕೊಂಡು ಕುಡಿಬೋದು ಫ್ರಿಜ್ನಲ್ಲಿಟ್ಟು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಮಸ್ಕಾರ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು